ಬೆಂಗಳೂರು ಮೈಸೂರು ಹೆದ್ದಾರಿ ಟೋಲ್ ಸಂಗ್ರಹಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ನಡೆಸ್ತಾ ಇದ್ದ ಹೋರಾಟಗಾರನ ಖಾಕಿ ವಶಕ್ಕೆ ಪಡೆದಿದೆ. ಆರಂಭದಿಂದಲೂ ವಿರೋಧ ಆಯಿತು. ಇವತ್ತು ಅಧಿಕೃತವಾಗಿ 8 ಗಂಟೆಯಿಂದ ಬೆಂಗಳೂರು ಮೈಸೂರು ನಡುವಿನ ಟೋಲ್ ಸಂಗ್ರಹ ಶುರುವಾಗಿದೆ. ಟೋಲ್ ಪ್ಲಾಜಾ ಮುತ್ತಿಗೆ ಹಾಕುವಂತಹ ಕರೆಯನ್ನು ಕೊಡಲಾಗಿತ್ತು. ವಿವಿಧ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸೋಕ್ಕೆ ಮುಂದಾಗಿದ್ವು. ಆದರೆ ಮಾರ್ಗ ಮಧ್ಯೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. KSRTC ಬಸ್ನಲ್ಲಿ ಪೊಲೀಸರು ಕರೆದೊಯ್ದಿದ್ದಾರೆ. ಪೊಲೀಸ್ ಭದ್ರತೆ ನಡುವೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸ್ಥಳೀಯವಾಗಿ 70 ರೂಪಾಯಿ, ಹೊರ ಜಿಲ್ಲೆ ರಾಜ್ಯ ವಾಹನಗಳಿಗೆ 135 ರೂಪಾಯಿ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಬಟ್ ಈಗ ಭಾರಿ ವಿರೋಧ ವ್ಯಕ್ತವಾಗಿದೆ. ಸ್ಥಳೀಯವಾಗಿ ಅಲ್ಲಿ ಜನಸಾಮಾನ್ಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇನ್ನು ಟೋಲ್ ಅಂದ್ರೆ ಈಗ ನೋಡಿ, ಬೆಂಗಳೂರು ಮೈಸೂರು ಹೆದ್ದಾರಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು. 117 ಕಿಲೋಮೀಟರ್ ನಿಡಗಟ್ಟವರೆಗೆ ಈಗ ಅವಕಾಶ ಇದೆ ಓಡಾಡಲಿಕ್ಕೆ. ಅಂದರೆ ನಿಡಗಟ್ಟವರೆಗೆ ಸರ್ವಿಸ್ ರೋಡ್ ಮಾಡಿದಾರಂತೆ ಕರೆಕ್ಟಾಗಿ. ಈಗ ಅಲ್ಲಿವರೆಗೂ ಟೋಲ್ ಸಂಗ್ರಹ ಆಗ್ತಾ ಇದೆ. ಬಟ್ ಈಗ ಕಂಪ್ಲೀಟ್ ಕಾಮಗಾರಿ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಟೋಲ್ ತೆಗೆದುಕೊಳ್ಳಬಾರ್ದು ಅನ್ನೋದು ಸ್ಥಳೀಯರ ಆಕ್ರೋಶ ಮಾತಾಗಿದೆ. ಆಮೇಲೆ ಪ್ರಯಾಣಿಕರು ಕೂಡ, ಅಂದರೆ ವಾಹನ ಸವಾರರು ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯಗಳು ಬರ್ತಾ ಇದ್ವು. ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರು. ನೂಕಾಟ ತಳ್ಳಾಟ ನಡೀತು. ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ಕೂಡ ನಡೀತು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಡೀತಾರನ್ನ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದರು. ಕನ್ನಡಪರ ಸಂಘಟನೆಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು KSRTC ಬಸ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಅಂದರೆ ಪ್ರತಿಭಟನೆ ಸಾಗುವಂಥ ಮಾರ್ಗ ಮಧ್ಯೆ ಅವ್ರನ್ನ ಬ್ಯಾರಿಕೇಡ್ ಹಾಕಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗಾಗಲೇ ನಾವು ಗಮನಿಸಿದ್ದೇವೆ, ಲಿಸ್ಟ್ ಕೂಡ ನಾವು ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ಯಾವ ವೆಹಿಕಲ್ಗೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ. ಬೇರೆ ಬೇರೆ ಟೋಲ್ಗಳಿಗೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಅದರಲ್ಲೂ ಒನ್ ವೇ ಅದೇ ಬೇರೆ, ಆಮೇಲೆ ಸೆಕೆಂಡ್ ನಾವು ಎರಡು ಹೋಗಿ ವಾಪಸ್ ಬರ್ತೀವಿ ಅಂದರೆ ಅದರ ಒಂದು ರೇಟೇ ಬದಲಾಗಿದೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಕೊಡ್ತಾರೆ. ಶಶಿಕುಮಾರ್, ಆರಂಭದಿಂದಲೂ ಕೂಡ ವಿರೋಧ ಇದೆ ಟೋಲ್ ಸಂಗ್ರಹ ಮಾಡಬಾರ್ದು ಕಾಮಗಾರಿ ಕಂಪ್ಲೀಟ್ ಆಗೋವರೆಗೂ ಅಂತ. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ರು? ಹೌದು ಪ್ರಭು, ಏನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನ ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಯನ್ನ ಮಾಡಿದ್ರು. ಇದೀಗ ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ರಾಮನಗರ ಜಿಲ್ಲೆ ಏನು ಬಿಡದಿ ಬಳಿ ಇರತಕ್ಕಂತ ಸೇಸಹಳ್ಳಿ ಅಂತ ಏನಿದೆ ಟೋಲ್ ಬಳಿಯಿಂದ ಟೋಲ್ ಶುಲ್ಕ ಸಂಗ್ರಹಕ್ಕೆ ಕೂಡ ಒಂದು ಎಲ್ಲಾ ಕಾರ್ಯಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿತ್ತು. ಅಂದ್ರೆ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕನ್ನಡಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಟೋಲ್ ಸಂಗ್ರಹಕ್ಕೆ ನಾವು ಅವಕಾಶವನ್ನ ಮಾಡ್ಕೊಡಲ್ಲ ಅಂತೇಳಿ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಹೀಗಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕನ್ನಡಪರ ಸಂಘಟನೆಗಳು, ವಿವಿಧ ಪ್ರಗತಿಪರ ಸಂಘಟನೆಗಳು ಇವತ್ತು ಬೆಳಿಗ್ಗೆ 8 ಗಂಟೆಯಿಂದಲೇ ಟೋಲ್ ಬಳಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಯಾಕಂತ ಹೇಳಿದ್ರೆ ಯಾವುದೇ ತರದ ಮೂಲಭೂತ ವ್ಯವಸ್ಥೆಯನ್ನ ಈ ರಸ್ತೆನಲ್ಲಿ ಮಾಡಿಲ್ಲ, ಸರ್ವಿಸ್ ರಸ್ತೆಗಳು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹೀಗಾಗಿ ಎಲ್ಲವೂ ಕೂಡ ಸುವ್ಯವಸ್ಥಿತವಾಗಿ ಆದ್ಮೇಲೆ ಟೋಲ್ ನ ಸಂಗ್ರಹ ಮಾಡ್ಬೇಕೆ ಹೊರತು ಹೀಗೆ ತರಾತುರಿನಲ್ಲಿ ಜನರ ಮೇಲೆ ತೆರಿಗೆ ಭಾರವನ್ನ ಹಾಕುವಂತದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಕೂಡ ಕೇಳ್ಬರ್ತಾ ಇದ್ವು. ಈ ಜೊತೆಗೆ ಏನು ಸರ್ಕಾರದ ಅನುದಾನದಲ್ಲಿ, ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಪ್ರತಿನಿತ್ಯಕ್ಕೆ 5 ಕೋಟಿಯಂತೆ ಒಂದು ಟೋಲ್ ಅನ್ನ ಸಂಗ್ರಹಿಸುವಂತ ಒಂದು ಗುರಿಯನ್ನ ಈ ಒಂದು ಖಾಸಗಿ ಕಂಪನಿಯವರು ಒತ್ತಿದ್ದಾರೆ. ಹೀಗಾಗಿ ಇದು ಇಲ್ಲಿನ ಏನು ಜನರ ಮೇಲೆ ಒಂದು ತೆರಿಗೆ ಭಾರ, ಈ ರಸ್ತೆನಲ್ಲಿ ಸಂಚಾರ ಮಾಡ್ತಕ್ಕಂತ ವಾಹನ ಸವಾರರಿದ್ದಾರೆ ಮತ್ತೆ ಏನು ಜನರು ಏನಿದ್ದಾರೆ ಅವರ ಮೇಲೆ ಒಂದು ಭಾರ ಬೀಳುತ್ತೆ, ಜೇಬಿಗೆ ಹೊರೆ ಬೀಳುತ್ತೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಹೀಗಾಗಿ ಬೆಳಿಗ್ಗೆನೆ ಅಂದ್ರೆ ಒಂದು ಏಕಮುಖ ಸಂಚಾರಕ್ಕೆ, ಅಂದ್ರೆ ಬೆಂಗಳೂರಿನಿಂದ ಮೈಸೂರಿನತ್ತ ತೆರಳತಕ್ಕಂತ ವಾಹನಗಳಿಗೆ 270 ರೂಪಾಯಿನ ವಸೂಲಿ ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಇಲ್ಲಿ ಒಂದು ಟೋಲ್ ಸಮಸ್ಯೆಗಳು ಸಾಕಷ್ಟು ಇದಾವೆ, ರಸ್ತೆಗಳು ಕೂಡ ಇನ್ನು ಗುಣಮಟ್ಟದಿಂದ ಇಲ್ಲ, ಹೀಗಾಗಿ ಸಾಕಷ್ಟು ಒಂದು ಅಪಘಾತಗಳು ಕೂಡ ನಿರಂತರವಾಗಿ ನಡೀತಾನೆ ಇದಾವೆ. ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಕ್ಕದ ನಂತರದಲ್ಲಿ ನೀವು ಟೋಲ್ ಅನ್ನ ಸಂಗ್ರಹ ಮಾಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ವಿಚಾರವಾಗಿ
ಇವತ್ತು ಕಾಂಗ್ರೆಸ್ ಇರ್ಬೋದು ಈ ಪ್ರಗತಿಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಆ ಸ್ಥಳಕ್ಕೆ ಬಂದಂತ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಕೂಡ ಏನು ಒಂದು ವಾಗ್ವಾದ ಮಾತಿನ ಚಕಮಕಿಗಳು ಕೂಡ ನಿರಂತರವಾಗಿ ನಡ್ಕೊಂಡು ಬಂದ್ವು. ಹೀಗಾಗಿ ಎರಡು ಗುಂಪುಗಳ ನಡುವೆ ಒಂದ್ ರೀತಿ ಮಾತಿನ ಚಕಮಕಿ ವಾಗ್ವಾದಗಳು ಕೂಡ ಉಂಟಾಯ್ತು. ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿದ್ರು. ಅಂತಿಮವಾಗಿ ಮಾರ್ಷಲ್ಗಳು ಕೂಡ ಏನು ಟೋಲ್ ಬಳಿ ಸಂಗ್ರಹ ಟೋಲ್ಗೆ ಬಂದ್ರು. ಮಾರ್ಷಲ್ಗಳ ಮುಖಾಂತರವಾಗಿ ಟೋಲ್ ಅನ್ನ ಕೂಡ ಸಂಗ್ರಹ ಮಾಡ್ಲಿಕ್ಕೂ ಕೂಡ ಮುಂದಾದ್ರು. ಈ ವೇಳೆ ಪ್ರತಿಭಟನಾಕಾರರು ಅವ್ರ ವಿರುದ್ಧನು ಕೂಡ ತಿರುಗಿ ಬಿದ್ರು. ಅಂತಿಮವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಗಳ ಮುಖಾಂತರವಾಗಿ ಅವ್ರನ್ನ ಕರೆದೊಯ್ದಿರತಕ್ಕಂಥದ್ದು. ಈಗಾಗಲೇ ಟೋಲ್ ಸಂಗ್ರಹಗಳಿಗೂ ಕೂಡ ಪೊಲೀಸರು ಭದ್ರತೆ ಮತ್ತೆ ಮಾರ್ಷಲ್ಗಳ ಭದ್ರತೆಯಲ್ಲಿ ಟೋಲ್ ಸಂಗ್ರಹ ಕೂಡ ಆರಂಭವಾಗಿರತಕ್ಕಂಥದ್ದು ವಿರೋಧದ ನಡುವೆ ಕೂಡ ಪ್ರಭು. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.